ನಮಸ್ಕಾರ ಸದ್ಗುರು, ನನ್ನ ಹೆಸರು ಅರ್ಚನಾ. ಜ್ಯೋತಿಷಾಸ್ತ್ರದ ಬಗ್ಗೆ ಒಂದು ಪ್ರಶ್ನೆ ಇದೆ. ಮದುವೆ ಮಾಡುವಾಗ ಜಾತಕ ನೋಡ್ತಾರೆ, ಹುಡುಗಿಗೆ ದೋಷ ಇದೆ, ಮರದ ಜೊತೆ ಮದುವೆ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಅದು ಒಳ್ಳೆ ಪಾರ್ಟ್ನರು, ಕಾಳಸರ್ಪ ದೋಷ ಅಂತೇನೇನೋ ಇರುತ್ತೆ, ಜಾತಕ ಹೊಂದಿಸೋದು ಅವಶ್ಯಕನಾ? ಗೋತ್ರ ಯಾಕೆ ಬೇರೆ ಬೇರೆ ಇರಬೇಕು ಅಂತ ಹೇಳ್ತಾರೆ? ಜಾತಕದ ಬಗ್ಗೆ ಗೊತ್ತಿಲ್ಲ, ಆದರೆ ಮರನ ಮದುವೆ ಆಗೋದು ಒಳ್ಳೆ ವಿಚಾರ. ಎಷ್ಟು ಸ್ಥಿರವಾದ ಗಂಡ. ಆದರೆ ನಂತರ ಅದನ್ನ ಕಡಿಬೇಕು ಅಂತಾರೆ, ಅದು ಸಮಸ್ಯೆ. ಪರ್ವತದ ಜೊತೆ ಮದುವೆ ಮಾಡೋಣ, ಅದಿನ್ನೂ ಉತ್ತಮ. ನಿಮಗಾಗಿ ಸದಾ ಇರುತ್ತೆ, ತಂಟೆಗೆ ಬರಲ್ಲ, ಸದಾ ಜೊತೆ ಇರುತ್ತೆ. ಆದರ್ಶಪತಿ ಅಲ್ವಾ? ಇಬ್ಬರು ವ್ಯಕ್ತಿಗಳು ಜೊತೆಯಾಗೋದನ್ನು ದೊಡ್ಡ ವಿಷಯ ಮಾಡಿದ್ದಾರೆ. ಇಷ್ಟಕ್ಕೂ ಎರಡು ವ್ಯಕ್ತಿಗಳು ಜೊತೆಯಾಗೋದು ಯಾಕಂದರೆ ಅಗತ್ಯಗಳಿರತ್ವೆ, ದೈಹಿಕ ಅಗತ್ಯಗಳು, ಮಾನಸಿಕ ಅಗತ್ಯಗಳು, ಭಾವನಾತ್ಮಕ ಅಗತ್ಯಗಳು, ಸಾಮಾಜಿಕ, ಆರ್ಥಿಕ ಮತ್ತು ಇನ್ನೂ ಬೇರೆ ಬೇರೆ ಅಗತ್ಯಗಳು. ಟು ಫುಲ್ಫಿಲ್ ಆಲ್ ದಿಸ್ ಇನ್ ಅ ಗ್ರೇಸ್ಫುಲ್ ಮ್ಯಾನರ್ ವಿ ಮೇಕ್ ಸಮ್ ಅರೇಂಜ್ಮೆಂಟ್. ಇವನ್ನೆಲ್ಲ ಹಿತವಾದ ರೀತಿಯಲ್ಲಿ ಪೂರೈಸೋಕೆ ಕೆಲವು ಏರ್ಪಾಡುಗಳನ್ನು ಮಾಡ್ತೀವಿ. ಯಾಕಂದರೆ ನಮ್ಮ ಅಗತ್ಯಗಳು ಭೂಮಿ ಮೇಲಿನ ಇತರ ಪ್ರಾಣಿಗಳ ಅಗತ್ಯಕ್ಕಿಂತ ಭಿನ್ನವಾಗಿಲ್ಲ, ಅದೇ ಅಗತ್ಯಗಳು. ಆದರೆ ನಮ್ಮಲ್ಲಿ ಒಂದು ಮಟ್ಟದ ಬುದ್ಧಿಶಕ್ತಿ ಮತ್ತು ಸೂಕ್ಷ್ಮತೆ ಇರೋದರಿಂದ ನಾವದನ್ನು ಹಿತವಾದ ರೀತಿಯಲ್ಲಿ ನಿರ್ವಹಿಸ್ತೀವಿ. ಮದುವೆ ಅಂದರೆ ಅದೇ ಅಲ್ವಾ? ಸ್ವರ್ಗದಲ್ಲಿ ನಿಗದಿಯಾಗತ್ತೆ ಅಂತಾರೆ, ಬಹುಶಃ ಅದಕ್ಕೆ ಸೋಲುತ್ತೆ. ಯಾಕಂದರೆ ಮೂಲಭೂತವಾಗಿ ಇಬ್ಬರು ಜೊತೆಯಾಗೋದಂದರೆ ಗ್ರಹ ನಕ್ಷತ್ರಗಳನ್ನು ಸುಲಭವಾಗಿ ಹೊಂದಿಸ್ಬೋದು, ಅದನ್ನೆಲ್ಲ ಫಿಕ್ಸ್ ಮಾಡಬಹುದು. ಆದರೆ ಈ ಇಬ್ಬರು ಮೂರ್ಖರನ್ನು ಹೊಂದಿಸೋದು ಹೇಗಂತ ಯಾರಿಗೂ ಗೊತ್ತಿಲ್ಲ. ನೀವು ಮದುವೆಯನ್ನ ಈ ಉದ್ದೇಶದೊಂದಿಗೆ ಆರಂಭಿಸಿದ ಹೊರತು ಈಗ ನನ್ನ ಪಕ್ಕದಲ್ಲಿ ಕುಳಿತಿರೋ ಈ ವ್ಯಕ್ತಿಗೆ ಹೇಗಾದರೂ ಸರಿ ಅತ್ಯುತ್ತಮವಾದದ್ದನ್ನು ನೀಡಬೇಕು ಅಂತ. ಮದುವೆ ಅಥವಾ ಯಾವುದೇ ಸಂಬಂಧವಾಗಲಿ ಹೀಗೆ ಆರಂಭಿಸದಿದ್ದರೆ ಖಂಡಿತ ಅದರಲ್ಲಿ ಘರ್ಷಣೆಗಳುಂಟಾಗುತ್ತೆ. ಸಂತೋಷವನ್ನು ಅವರಿಂದ ಹಿಂಡಿ ತೆಗೆಯೋದು ಹೇಗೆ ಅದ್ಕೋತಿದ್ರೆ ಮೊದಲು ಎಲ್ಲ ಚೆನ್ನಾಗಿರುತ್ತೆ, ರೊಮ್ಯಾಂಟಿಕ್ ಅನಿಸತ್ತೆ, ನಂತರ ಅನರ್ಥಕಾರಿಯಾಗುತ್ತೆ. ಗ್ರಹ ನಕ್ಷತ್ರಗಳು ಕಿತ್ತಾಡ್ತಿಲ್ಲ, ಯಾಕಂದರೆ ನೀವು ಖುಷಿ ಸಂತೋಷನ ಇನ್ನೊಬ್ಬರಿಂದ ಹಿಂಡ್ತಿದ್ದೀರಿ, ಅವರು ನಿಮ್ಮಿಂದ. ಸ್ವಲ್ಪ ಸಮಯದ ನಂತರ ಘರ್ಷಣೆ ಆಗೇ ಆಗುತ್ತೆ. ನಿಮ್ಮನ್ನು ಸಂಪೂರ್ಣವಾಗಿ ಅವರಿಗೆ ಅರ್ಪಿಸೋದು ಹೇಗೆ ಅಂತ ಯೋಚಿಸಿದರೆ ಮತ್ತು ಆ ವ್ಯಕ್ತಿ ಕೂಡ ಹಾಗೇ ಇದ್ದರೆ ಆಗ ಅದು ಅದ್ಭುತವಾದ ಸಂಬಂಧವಾಗುತ್ತೆ. ನೀವು ಮಾತ್ರ ಮಾಡ್ತಿದ್ದು ಆ ವ್ಯಕ್ತಿ ಹಾಗಿಲ್ಲದಿದ್ದರೆ ನಿಮ್ಮ ಜೀವನ ಚೆನ್ನಾಗೇ ಇರುತ್ತೆ, ಅವರದು ಗೋಜಲಾಗುತ್ತೆ. ಯಾಕಂದರೆ ಒಂದು ಜೋಕ್ ಹೇಳಲ್ಲ, ಗಂಭೀರ ಪ್ರಶ್ನೆ, ಆದರೆ ಒಮ್ಮೆ ಹೀಗಾಯಿತು. ಶಂಕರನ್ ಪಿಳ್ಳೆ ಯೂನಿವರ್ಸಿಟಿಯಲ್ಲಿದ್ದ, ಅವನು ಒಂದು ದಿನ ತನ್ನ ಪ್ರೊಫೆಸರ್ ಹತ್ರ ಹೋಗಿ ನನಗೆ ನಿಮ್ಮ ಸಹಾಯ ಬೇಕು, ಮತ್ತದು ಬಹಳ ಮುಖ್ಯವಾದ್ದು ಅಂದ. ಪ್ರೊಫೆಸರ್ ಅದಕ್ಕೆ ಖಂಡಿತ ನಾನು ಇರೋದೇ, ಅದಕ್ಕೆ ಹೇಳಿ ಏನಾಗಬೇಕು ಅಂದರು. ಆಗ ಅವನು ಕಾಲೇಜಿನ ಸುಂದರಿಯ ಹೆಸರು ಹೇಳ್ದ, ಬಹುಶಃ ನಿಮ್ಮನ್ನ. ಮತ್ತು ಹೇಳ್ದ, ಸರ್ ನಾನು ಅವಳನ್ನು ತುಂಬಾ ಪ್ರೀತಿಸ್ತೀನಿ, 50% ಯಶಸ್ವಿಯಾಗಿದ್ದೀನಿ, ಈಗ ನಿಮ್ಮ ಸಹಾಯ ಬೇಕು. ಪ್ರೊಫೆಸರ್ ಅಂದರು, ನಾನಿಲ್ಲಿರೋದು ಓದಿಗೆ ಸಹಾಯ ಮಾಡೋಕೆ, ಈ ರೀತಿಯ ವಿಷಯಗಳಿಗಲ್ಲ. ಅದಿರಲಿ, 50% ಯಶಸ್ವಿಯಾಗಿದ್ದೀನಿ ಅಂದರೆ ಏನು ಅಂತ? ಅವನಂದ, ಸರ್ ನಾನು ತುಂಬಾ ಪ್ರೀತಿಸ್ತೀನಿ, ಆದರೆ ಅವಳಿಗೆ ಗೊತ್ತಿಲ್ಲ. ಆ 50% ನೀವು ಫಿಕ್ಸ್ ಮಾಡಿಕೊಡಬೇಕು. ಪ್ರೀತಿಯಲ್ಲಿದ್ದಾಗ ಅದು 50% ಆಗಿರಲಿ, ನಿಮಗದು ಅದ್ಭುತ ಅನಿಸುತ್ತೆ. ಎದುರಿನ ವ್ಯಕ್ತಿಗೆ ತಿಳಿದೇ ಇರೋದು ಉತ್ತಮ, ಯಾಕಂದರೆ ಈಗಿದು ಸಂಪೂರ್ಣವಾಗಿ ನಿಮ್ಮದೇ. ಎರಡೂ ಕಡೆ ನಿಭಾಯಿಸಬಹುದು, ಯಾಕಂದರೆ
ಮನುಷ್ಯರಿಗೆ ತುಮುಲಗಳು ಉಂಟಾಗುತ್ತವೆ. ಹಾಗಾಗಿ ಎರಡು ಜನರನ್ನು ಹೊಂದಿಸೋಕೆ ನೀವು ಗ್ರಹ ನಕ್ಷತ್ರಗಳನ್ನೆಲ್ಲ ಫಿಕ್ಸ್ ಮಾಡಬೇಕಾ? ಖಂಡಿತ ಇಲ್ಲ. ನಾವು ಅದನ್ನು ತುಂಬಾ ದೊಡ್ಡದು ಮಾಡಿದ್ದೀವಿ. ಇನ್ನು ಗೋತ್ರದ ಬಗ್ಗೆ ಹೇಳಿದಿರಿ. ಇದು ಅನುವಂಶಿಕತೆಯ ಶುದ್ಧತೆಯನ್ನು ಕಾಪಾಡುವ ಒಂದು ಸರಳ ಸಾಂಪ್ರದಾಯಿಕ ವಿಧಾನ, ಸಂತಾನೋತ್ಪತ್ತಿಗಾಗಿ. ಯಾಕಂದರೆ ಅದಕ್ಕಾಗಿಯೇ ಮದುವೆ, ಸರಿನಾ? ನಾವೆಲ್ಲ ಇಲ್ಲಿದ್ದೀವಿ ಯಾಕಂದರೆ ಯಾರೋ ಹೆತ್ತರು ಅಲ್ವಾ? ಹಾಗಾಗಿ ಅನುವಂಶಿಕ ಶುದ್ಧತೆಯನ್ನು ಕಾಪಾಡೋಕೆ ಯಾವುದೋ ರೀತಿಯಲ್ಲಿ ಅಣ್ಣ ತಂಗಿಯಾದವರು ಮದುವೆಯಾಗಿ ಜೊತೆಯಾಗಬಾರದು ಅನ್ನೋದಕ್ಕೆ ವಿಸ್ತೃತವಾದ ವ್ಯವಸ್ಥೆಯನ್ನು ಮಾಡಿದರು. ಆದರೆ ಈಗ ಅದು ಗೋಜಲಾಗಿದೆ, ಯಾರಿಗೂ ಏನೂ ಗೊತ್ತಿಲ್ಲ. ಕೆಲವೊಂದು ಸಮುದಾಯಗಳಲ್ಲಿ ಸ್ವಲ್ಪ ಉಳ್ಕೊಂಡಿದೆ, ಬಹುತೇಕರಿಗೆ ಗೊತ್ತಿಲ್ಲ. ಅನುವಂಶಿಕ ಅಧ್ಯಯನ ಮಾಡಿಸಿದರೆ, ಮೊನ್ನೆ ತಾನೇ ಒಬ್ಬರು ಬೆಂಗಳೂರಿನಲ್ಲಿ ಕಳವಳದಿಂದ ಹೇಳಿದರು, ಸದ್ಗುರು ನನ್ನೊಳಗೆ ರೊಮೇನಿಯಾದ ರಕ್ತ ಹರಿತಿದೆ ಅನಿಸುತ್ತೆ ಅಂತ. ಹೇಗಾಯಿತು ಅಂತ ಹೇಳಬೇಡಿ ಅಂದೆ. ಸಾವಿರಾರು ವರ್ಷಗಳಲ್ಲಿ ಏನಾಯಿತು ಅಂತ ಹೇಳೋಕ್ಕಾಗೋಲ್ಲ, ಅದೀಗ ಮುಖ್ಯನೂ ಅಲ್ಲ. ಆದರೆ ಹತ್ತಿರದ ಸಮಾಜದಲ್ಲಿ ಜನರು ಬಹಳ ಹತ್ತಿರದಲ್ಲಿ ವಾಸಿಸ್ತಿದ್ದಾಗ ಇದನ್ನು ಕಾಪಾಡಿಕೊಳ್ಳೋದು ಮುಖ್ಯ. ಯಾಕಂದರೆ ಮದುವೆಯಾಗ್ತಿರೋ ವ್ಯಕ್ತಿ ನಿಮ್ಮ ಅಣ್ಣ ಅಂತ ಎಲ್ಲರೂ ಯೋಚಿಸುವಾಗ ಅಲ್ಲಿ ಬದುಕೋದು ತುಂಬ ಕಷ್ಟ ಆಗುತ್ತೆ. ನೀವೆಲ್ಲೋ ದೂರದಲ್ಲಿ ಇದ್ರಿ, ಎಲ್ಲಿಂದಲೋ ಹೇಗೋ ಗೊತ್ತಿಲ್ಲದೆ 25 ಪೀಳಿಗೆ ನಂತರ ನೀವು ಅಣ್ಣನನ್ನೇ ಮದುವೆ ಆಗಬಹುದು, ಆದರೆ ನಿಮಗೆ ಗೊತ್ತಿಲ್ಲ, ತುಂಬ ದೂರದ್ದು. ಆದರೆ ನಿಕಟವಾದ ಸಮಾಜದಲ್ಲಿ ಅದು ಮುಖ್ಯವಾಗುತ್ತೆ. ಹಾಗಾಗಿ ಅದನ್ನು ಗೌರವಿಸೋದು ಒಳ್ಳೆಯದು. ಆದರೆ ದೂರ ಹೋಗಿ ದೊಡ್ಡ ನಗರದಲ್ಲಿದ್ದರೆ ಅದು ಮುಖ್ಯವಾಗಲ್ಲ. ಹಳ್ಳಿಗಳಲ್ಲಿ ಈಗಲೂ ಮುಖ್ಯ, ಎಲ್ಲರ ಪರಿಚಯ ಇರುತ್ತೆ, ಸಾಮಾಜಿಕವಾಗಿ ಕಷ್ಟ ಆಗುತ್ತೆ. ಹಾಗಾಗಿ ಇಷ್ಟಪಟ್ಟವರನ್ನು ಮದುವೆಯಾಗಿ, ಇಷ್ಟ ಇಲ್ಲದವರನ್ನು ಮದುವೆಯಾಗೋದಕ್ಕಿಂತ ನಿಮ್ಮ ಜೀವನನ ಶೋಚನೀಯ ಮಾಡಿಕೊಳ್ಳೋದಲ್ಲದೆ ಅವರ ಜೀವನನೂ ಮಾಡ್ತೀರಿ. ಗಂಡನನ್ನು ಕಾಪಾಡ್ತಿದ್ದೀನಿ.